ಸರ್ ಸರ್ ಎಲ್ಲಿ ಕಳೆದೋಗಿದ್ದೀರಾ ನಿಮ್ಮ ಹುಡುಗ? ಈಗ ಇತ್ತೊಳಿ ಸರ್. ಈಗ ನಡಿಯಕ್ಕಾಯ್ತಾಯ್ತಾ? ಸೋಂಕಿರ್ ನಿಂಗೆ ಅಚ್ಚಿ ಏನ ಕೇಳಿಸ್ಕೊಂಡ ಅಟ್ಟಯ್ಯ. ಥೂ ದರಿದ್ರ. ಊಟ ಮಾಡುವಾಗ್ಲೂ ಇವಳು ಮುಖ ನೋಡ್ಕೊಂಡೆ ತಿನ್ಬೇಕಾ? ಏಯ್ ಯಾರು ದರಿದ್ರ? ಏಯ್ ಡೈನಿಂಗ್ ಟೇಬಲ್ ಹತ್ರ ನೀವೇನ್ರೆ ಮಾಡ್ತಿದ್ದೀರಾ? ಇದು ನಮ್ಮ ಫ್ಯಾಮಿಲಿ ಅವ್ರಿಗೆ ಅಂತ ಎಷ್ಟು ಸಲ ಹೇಳಿಲ್ಲ? ಬೀದಿಯಲ್ಲಿ ಹೋಗೋರೆಲ್ಲ ನಮ್ ಜೊತೆ ಕೂತಿನೋ ಆಸೆನಾ? ಹೋಗ್ರೆ ಕೆಳ ಕೂತ್ಕೊಂಡು ಊಟ ಮಾಡಿ. ಏಯ್ ಅನಿಕಾ, ನಿಂಗೆ ಕಮಲಿ ನಿಂಗಿ ಇಲ್ಲಿ ಯಾಕೆ ಕೂತಿದ್ದೀರಾ? ನಿಮ್ಗೆ ಎಷ್ಟು ಸಲ ಹೇಳಿಲ್ಲ ನಾನು? ಅಜ್ಜಿ, ನಾವು ಅಲ್ಲಿ ಕಂದ್ಕೊಂಡು ಊಟ ಮಾಡೋದು ಕೆಲವ್ರಿಗೆ ಇಷ್ಟ ಇಲ್ಲ. ಆ ಕೆಲವರಿಗೆ ನಾನು ಹೇಳ್ತೀನಿ, ಕಮಲಿ ನಿಂಗೆ ನಮ್ಮನೆಯವರೇನೆ. ಅವ್ರನ್ನ ಅಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ಬನ್ನಿ ಟೇಬಲ್ ಮೇಲೆ ಕೂತ್ಕೊಳ್ಳಿ. ಹ್ಮ್ ಹೇಳಿ. ಏನ್ ಮಾಡ್ತಾ ಇದ್ಯಾ? ನಿದ್ದೆ ಮಾಡಿದ್ರೆ ಹಿಂಗ್ ಕೂತಿದ್ಯಲ್ಲ. ಚಿಕ್ಕು ಮಂಗಳಮ್ಮ ಅಜ್ಜಿ ಇದ್ರೆ ಕತೆ ಹೇಳ್ಬಿಟ್ಟು ಡೈಲಿ ಮಲಗಿಸ್ತಿದ್ರು, ಮಲಗ್ತಿದ್ದೆ. ಇವತ್ ಅವ್ರಿಲ್ವಲ್ಲ ನಿದ್ದೆನೆ ಬರ್ತಿಲ್ಲ. ಅಚ್ಚುಚ್ಚು, ನನ್ ಮುದ್ದು ಬಂಗಾರ ನಿದ್ದೆ ಬರ್ತಿಲ್ವಾ? ಬಾಯ್ ಕಮ್ 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 ಕಮ್. ಮುದ್ದು ಬಂಗಾರ, ಅವ್ರು ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಊರಿಗೆ ಹೋಗಿದ್ದಾರೆ. ಅವ್ರ ಊರಿಂದ ವಾಪಸ್ ಬರೋವರೆಗೂ ಈ ಗೊಂಬೆನ ಮಂಗಳಮ್ಮ ಅಂತ ಇಮ್ಯಾಜಿನ್ ಮಾಡಿಕೊಂಡು ಇದ್ರ ಪಕ್ಕನೇ ಟಚ್ ಮಾಡು. ಇನ್ನೇನು ಸ್ವಲ್ಪ ದಿನದಲ್ಲಿ ಅತ್ತ ಇದೇ ಮನೆಯಲ್ಲಿ ಇಲ್ಲೇ ಬಂದಿರ್ತಾರೆ. ಅದು ಅತ್ತೆನಾ? ಅತ್ತೆ ಅತ್ತೆ ಇಲ್ವಲ್ಲ, ಮಂಗಳಮ್ಮ ಅಜ್ಜಿ ಇಲ್ಲೇ ಬಂದಿರ್ತಾರೆ ಅಂತ ಹೇಳ್ದೆ. ವಾಪಸ್ ಬರ್ತಾರೆ ಅಲ್ವಾ? ಹಾ ಶೋರ್, ಪಕ್ಕ. ಅವ್ರು ಬೇಗ ಬರ್ಬೇಕು ಅಂತ ನಾನು ದೇವ್ರ ಹತ್ರ ಪ್ರೇ ಮಾಡ್ಕೊಂತೀನಿ. ಸರಿ, ನೀನೀಗ ತಾಚೆ ಮಾಡು. ಓಕೆ, ನನ್ನ ಮುದ್ದು ಉಂಗುರ. ಕಮಲಿ ನಿಂಗೆ
ನಿಧಾನವಾಗಿ ಊಟ ಮಾಡ್ಬಿಟ್ಟು ಬನ್ನಿ. ಏಯ್, ಇಲ್ಲಿ ನೋಡ್ರೆ, ಅವ್ರು ನಿಮ್ಗೆ ಸಲಿಗೆ ಕೊಟ್ಟು ಮೇಲ್ ಕೂತ್ಕೊಳ್ಳಿ ಅಂದಿದ ತಕ್ಷಣ ನೀವು ನಮ್ಮ ಈಕ್ವಲ್ಗೆ ಬರಕ್ಕಾಗಲ್ಲ. ಚಪ್ಪಲಿ ಯಾವತ್ತಿದ್ರು ಅಲ್ಲೇ ಇರಬೇಕು. ಆದ್ರೆ ಅಜ್ಜಿ ಈ ಚಪ್ಪಲಿಗಳನ್ನ ತಲೆ ಮೇಲೆ ಇಟ್ಕೊಂಡಿದ್ದಾರೆ ಅಷ್ಟೇ. ತಿನ್ನೋದಕ್ಕಂತಾನೆ ಈ ಮನೆಗೆ ಬಂದಿದ್ದೀರೇನೆ ದಂಡಪಿಂಡ್ಗಳ. ತಿನ್ನಿ, ಚೆನ್ನಾಗಿ ತಿನ್ನಿ. ಅದು ಒಂದೇ ಅಲ್ವಾ ನಿಮಗೆ ನೆಟ್ಟಗೆ ಬರೋದು. ನೋಡಿ ಅಮ್ಮಮ್ಮ, ಏಯ್, ಇಲ್ಲಿ ನಿನ್ ಕೊಟ್ಟಿಗೆಯಲ್ಲಿ ಕೂಗೋ ಹಾಗೆ ಹೇಯ್ ಹೋಯ್ ಅಂತ ಕೂಗಿದ್ರೆ ನಾಲ್ಗೆ ಕತ್ತರಿಸಾಕ್ಬಿಡ್ತೀನಿ. ಅಮ್ಮಮ್ಮ, ಮಾಮ್, ನಿಮ್ ಪ್ಲೇಟ್ನು ಇವ್ರ ಮುಂದೆ ಇಟ್ಬಿಟ್ಟು ಹೋಗಿ, ನೀಟಾಗಿ ತೊಳೆದಿಡ್ಲಿ. ತಿಂದು ಬರೀ ಮೈ ಬೆಳೆಸ್ಕೊಳ್ಳೋದಲ್ಲ, ಕೆಲ್ಸನೂ ಮಾಡಬೇಕು. ಊರ್ಮಿ, ಇವತ್ತೇನು ನಿನ್ ಮಗಳು ತುಂಬಾ ಮಿಂಚುತ್ತಾ ಇದ್ದಾಳೆ. ಹಲೋ, ನಮ್ಮ ಮನೆ ಎಂಜಲು ಬಾಚೋದಕ್ಕೂ ಪುಣ್ಯ ಮಾಡಿರ್ಬೇಕು ಅಮ್ಮಿ. ಎಸ್, ಅವಮಾನ ಪಟ್ಟು ಕಬಡ್ಡಿ ಆಡ್ಬೇಕಾ ಕಮ್ಲಿ? ಹೆಂಗ್ ನಡ್ಸ್ಕೊತಾವ್ರು ನೋಡು. ನಾನೋಗಿ ಅಜ್ಜಿಗೆ ಹೇಳ್ತೀನಿ. ನಿಂಗೆ ನಮ್ನ ಆಡ್ಕತ್ತಿರೋರ್ಗೆ, ನಮ್ನ ಅವಮಾನ ಮಾಡ್ತಿರೋರ್ಗೆ ನಾವು ಕೊಡ್ಬೇಕಾಗಿರೋಂತ ಒಂದೇ ಒಂದು ಉತ್ತರ ಅಂದ್ರೆ ನಮ್ ಬದುಕು. ನಾವ್ ಅವ್ರಗಳ ಮುಂದೆ ಹೆಂಗ್ ಬದುಕ್ ತೋರಿಸ್ತೀವಿ ಅನ್ನೋದು ನಮ್ನ ಎತ್ತರದಾಗ ಮಡಗತ್ತೆ. ನಿಂಗೆ ಇಷ್ಟಕ್ಕೂ ನಾವು ಕಬಡ್ಡಿ ಆಡ್ತಿರೋದು ಅವ್ರಗಳಿಗೋಸ್ಕರ ಅಲ್ವಲ್ಲ, ನಮ್ ಕಾಲೇಜ್ಗೋಸ್ಕರ, ಅನ್ನಪೂರ್ಣಮ್ಮಜ್ಜಿಗೋಸ್ಕರ, ನಮ್ಗೋಸ್ಕರ. ನಿಂಗೆ ನಾವ್ ಕಬಡ್ಡಿ ಆಡ್ಬೇಕಾರೆ ಏಟ್ ಖುಷಿಯಾಗಿರ್ತೀವಿ ಅಲ್ವಾ? ಇದನ್ನೆಲ್ಲ ನಮ್ಮನೆ ಕೆಲಸ ಅನ್ಕೊಂಡು ಮಾಡು ಮಬ್ಬ. ನಮ್ಮನೆ ಹಾಗೆ ತಂಗಿನೋ ಚಿಕ್ಕಮ್ಮನೋ ಅಜ್ಜಿನೋ ಯಾರನ್ನ ಹಿಂಗೆ ನಡ್ಕೊಂಡಿದ್ರೆ ನಾವೇನು ಮಾಡ್ತಿದ್ವಿ ಹೇಳು? ನೀನು ಈಟೆಲ್ಲ ಹೇಳ್ದಲ್ಲ, ಇದ್ಯಾವುದು ನನ್ನ ಕಿವಿಗೆ ಹೋಗೋಕ್ಕಿಲ್ಲ.
ಹಾಗಾದ್ರೆ ನಾನು ಇದನ್ನೆಲ್ಲ ಮಾಡ್ತೀನಿ. ಅದಕ್ಕೆ ಒಂದೇ ಒಂದು ಕಾರಣ ಏನ್ ಗೊತ್ತಾ? ಅದು ನೀನು. ನೀನು ಬೆಳಗಿಂದ ನೀವೇನು ತಿನ್ನಿಲ್ಲ, ತಕ್ಕಳ್ಳಿ. ತಾತಯ್ಯ, ಇದೇ ಕೊನೆ ತುತ್ತು. ಇದ್ರಾಗೆ ಎಲ್ಲ ಶಕ್ತಿನೂ ಅಡ್ಗೈತೆ. ಇದನ್ನ ನೀವು ತಿಂದ್ರೆ ಫುಲ್ಲೂಟ ತಿನ್ನಂಗೆ. ಹಂಗೆ ಈಗ ನೋಡಿ ತಾತಯ್ಯ, ನಿಮ್ಗೆ ಏನ್ ಶಕ್ತಿ ಬಂದಿರ್ತೈತ್ ಗೊತ್ತಾ? ಎಲ್ಲಿ ಯಪ್ಪ ನೋಡಿದ್ರ? ನಿನ್ ಪ್ರೀತಿ ಕೊನೆಯವರೆಗೂ ಹೀಗೆ ಸಿಗುತ್ತೆ ಅಂದ್ರೆ ಸ್ವಾರ್ಥಿಯಾಗಿ ನಾನು ಜೀವನ ಪೂರ್ತಿ ಹೀಗೆ ಇದ್ಬಿಡ್ತೀನಿ ಕಣಮ್ಮ. ನೀನು ನನ್ನ ಮೊಮ್ಮಗಳು ಮಾತ್ರ ಅಲ್ಲ, ನನ್ನ ತಾಯಿ, ನನ್ನ ತಾಯಿ ಕಮಲಿ. ತಕ್ಕಳ್ಳಿ, ಇನ್ನ ಜಾಸ್ತಿ ಶಕ್ತಿ ಬರ್ತೈತೆ. ಮನೇಲಿ ಕೆಲ್ಸದರು ಅಂತ ಯಾರಾದ್ರೂ ಇದ್ದೀರಾ ಇಲ್ವಾ? ಕೆಲ್ಸ ಬಂದಾಗ ಒಬ್ರು ಕಾಣಲ್ಲ, ರಿಮೈನಿಂಗ್ ಟೈಮ್ ಅಲ್ಲಿ ಕೈ ಕಾಲ್ಗೆಲ್ಲ ಸಿಗ್ತಾ ಇರ್ತಾರೆ. ಏ ಕೆಸರಿನ್ ಕಮಲಿ, ನಿನ್ ಕಿವಿ ಕೇಳಿಸ್ತಿದೆ ತಾನೆ? ಅಥವಾ ತಾತನ್ ಜೊತೆ ಸೇರಿ ಸೇರಿ ನಿನ್ ಬಾಡಿ ಪಾರ್ಟ್ಸ್ ಔಟಾ? ಹೋಗು, ಬಾಗಿಲು ತೆಗಿ ಹೋಗು. ತಾತಯ್ಯ ಇರಿ, ನಾನು ಹೋಗಿ ಬರ್ತೀನಿ. ಇಲ್ಲ ಅಂದ್ರೆ ಆನಿಕ ಕೂಗಾಡ್ತಾಳೆ. ಸರ್, ನೀವು ಕಮಲಿ ಅವರೇ, ಮೇ ಐ ಕಮ್ ಇನ್? ಅಥವಾ ಮನೆ ಹೊರಗಡೆನೆ ನಿಲ್ಸಿ ಮಾತಾಡ್ಸೋ ಪನಿಷ್ಮೆಂಟ್ ಏನಾರು ಇದೆಯಾ? ಅಯ್ಯೋ ಸಾರಿ ಸರ್, ಬನ್ನಿ ಸರ್. ನೀವು ಅಜ್ಜಿನ ನೋಡಕ್ತಾನೆ ಬಂದಿರೋದು. ಇರಿ ಸರ್, ನಾನು ಕರ್ಕೊಂಬರ್ತೀನಿ. ಕಮಲಿ ಅವರೇ, ನಾನು ನೋಡಕ್ ಬಂದಿದ್ದು ನಿಮ್ಮನ್ನ ಕಮಲಿ ಅವರೇ. ಪ್ರೇಮದ ಕಾಣಿಕೆ ತಗೊಂಡು ಪ್ರೀತಿಯಿಂದ ಓಡೋಡಿ ಬಂದ್ರೆ ಪಟ್ಟಕ್ಕಂತ ಅಜ್ಜಿನ ಕರಿತೀನಿ ಅಂತ ಹೊರಟೆ ಹೋದ್ರಲ್ಲ. ಅಜ್ಜಿ, ತಾತ ಹೇಗಿದ್ದೀರಾ? ಕಮಲಿ ಅವ್ರು ನಿಮ್ಮನ್ನ ಚೆನ್ನಾಗೆ ನೋಡ್ಕೊಂತಿದಾರ ಅನ್ಸುತ್ತೆ. ತಿಂಡಿ ಮಾಡಿಸ್ತಿದ್ರಾ? ತಾತ, ಕಮಲಿ ಅವ್ರ ಈ ಮನೆಗೆ ಬಂದ ಮೇಲೆ
ಒಳ್ಳೆ ಪಾಸಿಟಿವ್ ವೈಬ್ಸ್ ಕಾಣಿಸ್ತಿದೆ ಅಲ್ವಾ? ನಿಮ್ಮ ಮುಖದಲ್ಲೂ ಅಷ್ಟೇ ಒಳ್ಳೆ ತೇಜಸ್ ಕಾಣ್ತಾ ಇದೆ. ನನ್ನ ಮುಖದಲ್ಲಿ ಮಾತ್ರ ಅಲ್ಲ, ಕಮಲಿ ಬಗ್ಗೆ ಮಾತಾಡುವಾಗ ನಿನ್ನ ಮುಖದಲ್ಲೂ ತೇಜಸ್ ಕಾಣ್ತಿದೆಯಲ್ಲ, ಏನ್ ವಿಷಯ? ಕಮಲಿ ಅವ್ರು ಒಂಥರ ರೇರ್ ಪೀಸ್ ತಾತ, ಸುಲಭವಾಗಿ ಎಲ್ರಿಗೂ ಸಿಗಲ್ಲ. ಅವ್ರಿಗೆ ಎಂಥ ಸಿಚುಯೇಷನ್ ಆದರೂ ಕೊಡಿ ತಾತ, ಶಿ ವಿಲ್ ಹ್ಯಾಂಡಲ್ ಬ್ರಿಲಿಯಂಟ್ಲಿ. ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಶೀ ಈಸ್ ಅಮೇಝಿಂಗ್ ಅಲ್ವಾ ತಾತ? ತಾತ, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಂಗೆ ಗೊತ್ತಾಗೋಯ್ತು. ಕಮಲಿಯವ್ರ ಬಗ್ಗೆ ನೀನು ಯಾಕೋ ಇಷ್ಟೊಂದು ಹೇಳ್ತಿದ್ಯಾ, ರಾಸ್ಕಲ್ ಅಂತ ತಾನೆ? ಕರೆಕ್ಟ್, ನಿಮ್ಮ ಡೌಟು 100% ಕರೆಕ್ಟ್. ನಿಮ್ಗೆ ಇನ್ನೊಂದು ಗೊತ್ತಾ, ನನಗೆ ಕಮಲಿಯವ್ರು ಅಂದರೆ ಸಖತ್ ಇಷ್ಟ. ಐ ಲವ್ ಅವರ್ ಸೋ ಮಚ್. ಓಹೋ ರಿಷಿ, ಇದಾ ವಿಷಯ? ಹ್ಞೂ ತಾತ, ಕಮಲಿಯವ್ರಿಗೆ ನನ್ನ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಏನೋ ಒಂಥರ ಹಿಂಜರಿಕೆ. ಬೇಬಿ ಕಾಮ್ ಡೌನ್, ಏನಾಯ್ತು ಕಂದ? ಯಾಕೆ ಬೇಬಿ, ಕಮಲಿ ಏನಾದ್ರೂ ಅಲ್ಲ, ಅವಳು ಅವಳ ಬಗ್ಗೆ ಮಾತಾಡಬೇಡಿ, ಅವಳನ್ನ ಸೋಯಿಸ್ಬೇಕು. ಅಮ್ಮಮ್ಮ, ಐ ಕ್ಯಾನ್ ನಾಟ್ ಟಾಲರೇಟ್ ದಿಸ್. ಪ್ಲೀಸ್ ಬೇಬಿ, ಪ್ಲೀಸ್ ಕೂಗಾಡಬೇಡ ಬಂಗಾರ. ಏನೇ ಆಗಿದ್ರು ಸರಿ, ವಿಲ್ ಸಾರ್ಟ್ ಔಟ್. ಓಕೆ, ಪ್ಲೀಸ್ ಕಮ್, ಕೂತ್ಕೋ. I'm talking about life and death here. ನಿಮ್ಮ ಮೊಮ್ಮಗಳು ಪ್ರಾಣದ ಮೇಲೆ ಒಂದ್ ಚೂರು ಕನ್ಸರ್ನ್ ಇಲ್ವಾ ನಿಮ್ಗೆ?